ಹಲೋ, ಶೈಸಾ ಎಲ್ಲಿದ್ಯಾ? ಯಾಕ್ ಬೇಬಿ, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ಯಾ? ನೀನು ಮದ್ವೆ ಗಂಡು ಕಣೋ, ನೀನ್ ತುಂಬಾ ಹ್ಯಾಪಿ ಆಗಿರ್ಬೇಕು. ಏನ್ ಹ್ಯಾಪಿ ಆಗಿರೋದು? ನನ್ನ ಜೀವ ಹೋಗ್ತಿದೆ, ಹ್ಯಾಪಿ ಅಂತೆ ಹ್ಯಾಪಿ. ಯಾಕ್ ಮದ್ವೆ ಗಂಡೆ, ಏನಾಯ್ತು? ಸ್ಟಾಪ್ ಬೀಯಿಂಗ್ ಸಿಲ್ಲಿ ಶ್ರೇಷ್ಠ. ನಂಗೆ ಎಷ್ಟು ಬಡ್ಕೊಂಡೆ, ಈ ಗಲಾಟೆ ಎಲ್ಲ ಮುಗಿದ ಮೇಲೆ ಆರಾಮಾಗಿ ನಿಮ್ ಮೂರ್ ದೇವಸ್ಥಾನದಲ್ಲಿ ಮದ್ವೆ ಆಗೋಣ ಅಂತ. ಎಲ್ಲಿ ಕೇಳ್ತೀಯ ನನ್ ಮಾತು? ನನಗ್ ಅನ್ಸಿದ್ದೆ ಮಾಡೋದು ಅಂತ ದೊಡ್ಡ ಜನ ತರ ಇದೆಲ್ಲ ಮಾಡಕ್ ಹೊರಟಿದ್ಯಲ್ಲ, ಇವಾಗ ನೋಡು ಏನಾಯ್ತು ಅಂತ. ನೀನ್ ಸ್ವಲ್ಪನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ ಅಲ್ವಾ? ಯಾವಾಗ ನೋಡು ನಿನಗ್ ನೀನ್ ಹೇಳಿದ್ದೆ ಆಗ್ಬೇಕು. ತಾಂಡವ್, ಫಸ್ಟ್ ಏನಾಯ್ತು ಅಂತ ಹೇಳು, ಆಮೇಲೆ ನೀನ್ ವಾಯ್ಸ್ ರೈಸ್ ಮಾಡು. ವಿಷಯ ಏನು ಅಂತ ಹೇಳಿದೆ, ಸುಮ್ ಸುಮ್ನೆ ನನ್ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಇವಾಗ ಇಷ್ಟೆಲ್ಲ ಕಿರ್ಚಾಡ್ತಿದ್ಯಲ್ಲ, ಅಂತದೇನಾಯ್ತು ಅಂತ ಹೇಳು. ಏನಾಯ್ತಾ? ನಮ್ಮಮ್ಮ ಕುಸುಮಾಂಬೆ ಆಮೇಲೆ ಭಾಗ್ಯ ಬಂದಿದ್ದಾರೆ. ನನ್ ಪುಣ್ಯಕ್ಕೆ ಅವ್ರ ಕೈ ಸಿಗಾಕೊಂಡೆ ಹೇಗೋ ತಪ್ಪು ಬಂದ. ಅವ್ರ ಕೈಗೆ ಏನಾದ್ರು ಸಿಕ್ಕಾಕೊಂಡಿದ್ರೆ ಈ ಮದುವೆಗೆ ಎಳ್ಳು ನೀರು ಬಿಡ್ಬೇಕಿತ್ತು. ತಂಡ ಸ್ಟಾಪ್ ಇಟ್, ಏನ್ ಮಾತಾಡ್ತಿದ್ಯಾ? ನಿನಗ್ ಮೈ ಮೇಲೆ ಪ್ರಜ್ಞೆ ಇದ್ಯಾ? ಒಳ್ಳೆ ಸೆನ್ಸ್ಲೆಸ್ ಆಗಿ ಮಾತಾಡ್ತಿದ್ಯಾ. ಮದ್ವೆಗೆ ಎಳ್ಳು ನೀರ್ ಬಿಡ್ಬೇಕಂತೆ, ಯಾವ ಟೈಮ್ ಅಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ನಾ ಬೇಡದೆ ಇರೋದು ಯಾವ್ದು ಮಾತಾಡ್ತಿಲ್ಲ ಶ್ರೇಷ್ಠ. ನಮ್ಮಮ್ಮನ್ ಕೆಲ್ ಸಿಕ್ಕಾಕೊಂಡಿದ್ರೆ ಏನಾಗ್ತಿತ್ತು ಅಂತ ಹೇಳ್ತಾ ಇದೀನಿ ಅಷ್ಟೇ. ನೋಡು ತಾಂಡವ್, ಆತರ ಎಲ್ಲ ಏನು ಆಗಲ್ಲ, ಸುಮ್ನೆ ನೀನ್ ಬೇಗ ರೆಡಿ ಆಗ್ಬಿಟ್ ಬಾ. ನೋ ವೇ ಶ್ರೇಷ್ಠ, ಆಗಲ್ಲ. ನಮ್ಮಮ್ಮ ಆಮೇಲೆ ಭಾಗ್ಯ ಇದಿರೋ ತನಕ ನಾನ್ ಮಂಟಪದ ಹತ್ರ ಬರೋ ಸೀನೇ ಇಲ್ಲ. ಬರಲ್ಲ ಅಂದ್ರೆ ಏನು ಅರ್ಥ? ಬರ್ಲೇಬೇಕು ನೀನು. ಏ, ನೀನ್ ಎಷ್ಟ್ ಹೆದರ್ಸಿದ್ರು ಅಷ್ಟೇ ಶ್ರೇಷ್ಠ, ನಾನ್ ಎಲ್ಲಿಗೂ ಬರಲ್ಲ. ನೋಡು, ನಿನಗೆ ನಮ್ಮಿಬ್ರು ಮದ್ವೆ ಖುಷಿಯಾಗಿ ನಡಿಬೇಕು ಅಂತಂದ್ರೆ ಮರ್ಯಾದೆಯಿಂದ ನಮ್ಮಮ್ಮ ಭಾಗ್ಯನ ಇಲ್ಲಿಂದ ಕಳ್ಸು. ಇಲ್ವಾ? ಈ ಮದ್ವೆ ಆಸೆನೆ ಬಿಟ್ಬಿಡು. ಸರಿ ತಾಂಡವ್, ಇನ್ 10-10 ನಿಮಿಷದಲ್ಲಿ ನಿಮ್ಮಮ್ಮ ಮತ್ತೆ ಆ ಪೀಡೆ ಭಾಗ್ಯ ಇಲ್ಲಿಂದ ಹೋಗ್ತಾರೆ. ನೀನ್ ವರಿ ಮಾಡ್ಕೋಬೇಡ ಆಯ್ತಾ? ಸರಿ, ನೀನ್ ಏನಾದ್ರೂ ಒಂದ್ ಮಾಡ್ಕೋ. ಒಟ್ನಲ್ಲಿ ಭಾಗ್ಯ ಆಮೇಲಮ್ಮ ಇಲ್ಲಿ ಇರಬಾರ್ದು ಅಷ್ಟೇ. ಅದ್ ಹೆಂಗ್ ಮದ್ವೆ ಆಗತ್ತೋ ನಾನು ನೋಡ್ತೀನಿ. ಅವನು ಕಳ್ಳನ್ ತರ ಯಾಕ್ ಓಡೋದ? ನಿಮ್ ಕೈಗ್ ಸಿಕ್ಕಾಕೊಂಡ್ರೆ ಗ್ರಹಚಾರ ಬಿಡಿಸ್ತಾರೆ ಅಂತ ಹೇಳಿದ್ದೆ, ಅದಕ್ಕೆ ನಿಮ್ಮನ್ನ ನೋಡಿದ ತಕ್ಷಣ ಭಯ ಪಟ್ಕೊಂಡು ಓಡೋಗಿದ್ದಾನೆ. ಓಹೋ, ಇವನು ಹಂಗೆ ಓಡೋದ? ಅವ್ರ ಅಮ್ಮನು ಕಳ್ಳಿ ತರ ಓಡೋದ್ಲು? ಕಳ್ಳನ್ ಮನ್ಸು ಉಳ್ಳುಳ್ಗೆ ಅಂತಾರಲ್ಲ, ಇಂಥವ್ರನ್ನೇ ನೋಡಿ ಹೇಳಿರೋದತ್ತೆ. ಅವನಿಗ್ ಚೆನ್ನಾಗ್ ಗೊತ್ತು ಅವನು ತಪ್ಪ್ ಮಾಡ್ತಿದ್ದಾನೆ ಅಂತ. ಸಿಕ್ಕಾಕೊಂಡ್ರೆ ಗ್ರಹಚಾರ ಬಿಡಿಸ್ಬಿಡ್ತಾರೆ ಅಂತ ತಪ್ಪಿಸ್ಕೊಂಡು ಓಡ್ ಹೋಗಿದಂತ. ಹೋಗ್ಲಿ, ಎಷ್ಟ್ ದೂರ ಬೇಕಾದ್ರೂ ಹೋಗ್ಲಿ, ಆದ್ರೆ ಶ್ರೇಷ್ಠನ್ ತಾಳಿ ಕಟ್ಟಬೇಕಾದ್ರೆ ಅವನು ಮಂಟಪಕ್ ಬರ್ಲೇಬೇಕಲ್ವಾ? ಅವಳ ಪಕ್ಕ ಕೂತ್ಕೊಳ್ಳೇಬೇಕಲ್ವಾ? ಅವಾಗ ಗ್ರಹಚಾರ ಬಿಡಿಸ್ತೀನಿ. ನೋಡಿದ್ರ ಅಮ್ಮ, ಈ ಶ್ರೇಷ್ಠ ಎಂಥವನ್ನ ಮದ್ವೆ ಆಗ್ತಿದ್ದಾಳೆ ಅಂತ ಜನ್ರ ಮುಂದೆ ಮುಖ ತೋರ್ಸಕ್ಕೂ ಆಗ್ತಿಲ್ಲ ಅವಂಗೆ. ಅಂತ ಮನೆ ಹಾಳ್ ಕೆಲ್ಸ ಮಾಡ್ತಿದ್ದಾನೆ, ಅಂಥವ್ನ ಹೋಗಿ ಹೋಗಿ ಇವಳು ಮದ್ವೆ ಆಗ್ತಿದ್ದಾಳೆ. ಛೇ, ಅಲ್ಲ, ಅವನಿಗೆ ಏನ್ ಯೋಗ್ಯತೆ ಇದೆ ಅಂತ ಇವಳು ಕುಣ್ಕೊಂಡ್ ಕುಂತ್ಕೊಂಡು ಅವನನ್ನ ಮದ್ವೆ ಆಗ್ತಿದ್ದಾಳೆ ಅಂತ ನಂಗಂತೂ ಗೊತ್ತಾಗ್ತಿಲ್ಲ. ನಮ್ಗೂ ಅರ್ಥ ಆಗ್ತಿಲ್ಲ ಕುಕ್ಮ ಅವ್ರೆ. ಹೆಸರಿಗೆ ಅಷ್ಟೇ ಅಳಿಯ, ಆದ್ರೆ ಯಾವತ್ತು ಮುಖ ಕೊಟ್ ಮಾತಾಡ್ಸೋದೇ ಇಲ್ಲ. ಒಂದ್ಸಲಿ ಮನೆ ಕರ್ಕೊಂಡು ಹೋಗಿದ್ದ, ಹಿಂದಿನ ಬಾಗ್ಲಿಂದ ಓಡ್ ಬರಂಗಾಯ್ತು ನಮ್ ಪಾಡು. ಈ ತರ ಸಣ್ಣ ವಿಷಯಕ್ಕೆ ಸಪೋರ್ಟ್ ಮಾಡ್ತಿದ್ದ ನೀವು, ಆದ್ರೆ ನಿಮಗ್ ನೋವು ಅಂತ ಹೇಳಿದಾಗ ನಾನ್ ನಿಮ್ ಜೊತೆ ಇರಕ್ ಆಗ್ಲಿಲ್ಲ ಅಪ್ಪ, ಇರಕ್ ಆಗ್ಲಿಲ್ಲ ಅಪ್ಪ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ, ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನಂತ ಪಾಪಿಗೆ ಶಿಕ್ಷೆ ಆಗ್ಬೇಕು. ಶ್ರೇಷ್ಠ, ಏನಿದು, ಏನ್ ಹುಚ್ಚಾಟ ನಿಂದು? ಹುಚ್ಚಾಟ ಅಲ್ಲಮ್ಮ, ನನಗ್ ನಾನೇ ಶಿಕ್ಷೆ ಕೊಟ್ಕೊಳ್ತಾರದು. ಬಿಡಮ್ಮ, ಶ್ರೇಷ್ಠ. ನೋಡಮ್ಮ, ಈಗ ಆಗಿದ್ದೆಲ್ಲ ಆಗೋಯ್ತು.
ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಈಗ ನಿನಗೆಲ್ಲ ಅರ್ಥ ಆಯ್ತಲ್ಲ ಶಾಕು. ಕೊನೆಗೂ ನಿನಗ್ ನಾವೆಲ್ಲ ಬೇಕು ಅನ್ನೋ ಮನಸ್ಥಿತಿ ಬಂತಲ್ಲ, ತುಂಬಾ ಭಯ ಆಗೋಗಿತ್ತು ಕಣೆ. ಎಲ್ಲಿ ನೀನ್ ನಮ್ ಕೈ ತಪ್ಪು ಹೋಗ್ತೀಯೋ ಅಂತ. ಈಗ ನನ್ ತುಂಬಾ ಖುಷಿ ಆಗ್ತದೆ ಮಗಳೇ. ನಿನಗ್ ನಿನ್ ತಪ್ಪ ಅರ್ಥ ಆಯ್ತಲ್ಲ, ಮತ್ತ್ಯಾಕೆ ಇಲ್ಲಿದ್ಯಾ, ನಡಿ ಹೋಗೋಣ. ಅಮ್ಮ ಅಪ್ಪ ನನಗೊಂದು ಹೆಲ್ಪ್ ಬೇಕು, ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಅದೇನ್ ಬೇಕು ಕೇಳಮ್ಮ, ನೀನ್ ನಮ್ ಜೊತೆ ಇರ್ತೀನಿ ಅಂದಲ್ಲ ಅಷ್ಟೇ ಸಾಕು. ಶಾಕು ಶಾಕು ನೋಡೆ, ನಿಮ್ಮ ಅಪ್ಪನ ಮುಖದಲ್ಲಿ ನಗು ನೋಡೆ. ಅಪ್ಪ ಅಮ್ಮನ ಬೆಲೆ ನಿಂಗ್ ಗೊತ್ತಾಯ್ತು ಅಂತ ಅವರೆಷ್ಟು ಖುಷಿ ಆಗಿದ್ದಾರೆ ನೋಡು. ಆ ಖುಷಿ ನೋಡಿ ನನಗೂ ತುಂಬಾ ಖುಷಿ ಆಗ್ತಿದೆ. ನಿಂಗೇನ್ ಬೇಕು ಹೇಳು, ನಾನ್ ಮಾಡ್ಕೊಡ್ತೀನಿ. ಏನು ಆ ಕುಸುಮ ಅಂಟಿ ಮತ್ತೆ ಭಾಗ್ಯನ ಇಲ್ಲಿಂದ ಓಡಿಸಿ. ಶಾಕು ಏನ್ ಹೇಳ್ತಿದ್ಯಾ? ಒಂದ್ಸಲ ಹೇಳಿದ್ ಕೇಳಿಸ್ಲಿಲ್ವಾ? ಕುಸುಮ ಅಂಟಿ ಮತ್ತೆ ಭಾಗ್ಯನ ಇಲ್ಲಿಂದ ಕಳಿಸಿ. ಅಂದ್ರೆ ಏನ್ ನಿನ್ ಮಾತನಾಡ್ತ? ಅವರಿಬ್ರು ಇಲ್ಲಿಂದ ಹೋದ್ರೆ ನನ್ ನೆಮ್ಮದಿಯಾಗಿ ಮದ್ವೆ ಆಗ್ಬೋದು ಅಂತ. ಏನ್ ಹೇಳ್ತಿದ್ಯಾ, ಏನ್ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನ್ಗೆ? ಇಷ್ಟೊತ್ತು ಅತ್ತಿದ್ದು ನಕ್ಕಿದ್ದು ಕ್ಷಮೆ ಕೇಳಿದ್ ನೋಡಿದ್ರೆ ನೀನ್ ಮದ್ವೆ ಬಿಟ್ಟು ನಮ್ ಜೊತೆ ಬರ್ತೀಯ ಅನ್ಕೊಂಡಿದ್ದೆ. ಏನು ನಾನ್ ಈ ಮದ್ವೆನ್ ಬಿಡದ? ಚಾನ್ಸ ಇಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ನಾನೇನಾದ್ರೂ ಈ ಮದ್ವೆನ್ ಬಿಟ್ರೆ ಜನ ನನ್ನ ಹುಚ್ಚಿ ಹುಚ್ಚಿ ಅನ್ಕೊಳ್ತಾರೆ. ಅದೆಲ್ಲ ಆಗಲ್ಲ ಆಗಲ್ಲ, ನಾನ್ ಈ ಮದ್ವೆ ಆಗ್ಲೇಬೇಕು. ಅದಾಗ್ಬೇಕು ಅಂತ ಇದ್ರೆ ಹೋಗಿ ಹೋಗಿ, ಕುಸುಮ ಆಂಟಿ ಭಾಗ್ಯನ ಇಲ್ಲಿಂದ ಕಳಿಸಿ. ನಿಂಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದೆಯೇನೆ? ಹೆತ್ತ ಅಪ್ಪ ಅಮ್ಮನ ಮುಂದೆನೆ ಈ ತರ ನಾಟಕ ಆಡ್ತಿದ್ಯಲ್ಲ. ಮಾಡ್ತೀನಿ, ಯಾಕೆ ಹೇಳಿ? ನೀವ್ ಒಪ್ಪಿಸ್ತೀರೋ ಅನ್ನೋ ಒಂದೇ ಒಂದ್ ಕಾರಣಕ್ಕೆ. ಇಲ್ಲ, ನಾನ್ ಒಪ್ಸಲ್ಲ. ಅದೇನ್ ಮಾಡ್ತೀಯ ಮಾಡ್ಕೋ, ಕುಸುಮ ಅವ್ರನ್ನಾಗ್ಲಿ ಭಾಗ್ಯನಾಗ್ಲಿ ನಾನು ಇಲ್ಲಿಂದ ಹೋಗಿ ಅನ್ನಲ್ಲ. ಅದ್ ಹೇಗ್ ಹೇಳ್ತೀಯ ಶ್ರೇಷ್ಠ? ನೀನು ನೋಡು, ಇಲ್ಲಿಂದ ಯಾರು ಹೋಗ್ತಾ ಇಲ್ಲ.